ಗುಜರಾತ್ ಮೂಲದ ಉದ್ಯಮಿ ಭವೇಶ್ ಭಂಡಾರಿ ತಮ್ಮ ಜೀವಿತಾವಧಿ ಗಳಿಕೆ 200 ಕೋಟಿ ಸಂಪತ್ತನ್ನ ದಾನ ಮಾಡಿದ್ದು ಜೈನ ಸನ್ಯಾಸತ್ವ ಸ್ವೀಕರಿಸಲು ಸಜ್ಜಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಮೆರವಣಿಗೆ ಮೂಲಕ ಸಾಗಿ ಹಣವನ್ನ ಹಂಚಿದ್ದಾರೆ. ತಮ್ಮ ಬಳಿ ಇದ್ದ ಮೊಬೈಲ್ ಫೋನ್ಗಳಿಂದ ಹಿಡಿದು ಎಲ್ಲಾ ವಸ್ತುಗಳನ್ನ ದಾನ ಮಾಡಿದ್ದಾರೆ. ಗುಜರಾತ್ನ ಹಿಮ್ಮತ್ ನಗರ ಮೂಲದ ಭಂಡಾರಿ ಕುಟುಂಬ ಕಟ್ಟಡ ನಿರ್ಮಾಣ ಉದ್ಯಮ ನಡೆಸ್ತಾ ಇದ್ರು. ತಮ್ಮ 16 ವರ್ಷದ ಮಗ ಮತ್ತು 19 ವರ್ಷದ ಇಬ್ಬರು ಮಕ್ಕಳು 2022 ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು ಇವರು ಕೂಡ ಮಕ್ಕಳ ಹಾದಿಯಲ್ಲಿ ಸಾಗಲು ನಿರ್ಧಾರ ಮಾಡಿದ್ದಾರೆ. ಗುಜರಾತ್ ಮೂಲದ ಉದ್ಯಮಿ ಭವೇಶ್ ಭಂಡಾರಿ ತಮ್ಮ ಜೀವಿತಾವಧಿ ಗಳಿಕೆ 200 ಕೋಟಿ ಸಂಪತ್ತನ್ನ ದಾನ ಮಾಡಿದ್ದು ಜೈನ ಸನ್ಯಾಸತ್ವ ಸ್ವೀಕರಿಸಲು ಸಜ್ಜಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಮೆರವಣಿಗೆ ಮೂಲಕ ಸಾಗಿ ಹಣವನ್ನ ಹಂಚಿದ್ದಾರೆ. ತಮ್ಮ ಬಳಿ ಇದ್ದ ಮೊಬೈಲ್ ಫೋನ್ಗಳಿಂದ ಹಿಡಿದು ಎಲ್ಲಾ ವಸ್ತುಗಳನ್ನ ದಾನ ಮಾಡಿದ್ದಾರೆ. ಗುಜರಾತ್ನ ಹಿಮ್ಮತ್ ನಗರ ಮೂಲದ ಭಂಡಾರಿ ಕುಟುಂಬ ಕಟ್ಟಡ ನಿರ್ಮಾಣ ಉದ್ಯಮ ನಡೆಸ್ತಾ ಇದ್ರು. ತಮ್ಮ 16 ವರ್ಷದ ಮಗ ಮತ್ತು 19 ವರ್ಷದ ಇಬ್ಬರು ಮಕ್ಕಳು 2022 ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು ಇವರು ಕೂಡ ಮಕ್ಕಳ ಹಾದಿಯಲ್ಲಿ ಸಾಗಲು ನಿರ್ಧಾರ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.